ನಮಸ್ಕಾರ ಸ್ನೇಹಿತರೆ ಸಿಂಪಲ್ಲಾಗಿ ಒಂದು ಅಡುಗೆಗೆ ಸ್ವಾಗತ ಇವತ್ತು ಅಂತ ಒಂದು ದೋಸೆ ಮಾಡ್ತಾಯಿದ್ದೀನಿ ಇದನ್ನು ನಾನು ಒಂದು ವಿಶೇಷ ಅಂತಂದರೆ ಸೀಮೆ ಬದನೆಕಾಯಿನ ಬಳಸಿ ಮಾಡಿರೋವಂಥದ್ದು ರುಚಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಯಾವುದಾದ್ರೂ ಒಂದು ಸಾಧಾರಣ ಒಂದು ಚಟ್ನಿ ಮಾಡಿಕೊಂಡ್ರೆ ಸಾಕು ಇಲ್ಲ ಅಂತಂದರೆ ಉಪ್ಪಿನಕಾಯಿ ಅಥವಾ ಚಟ್ನಿ ಪುಡಿ ಕೂಡ ಆಗುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲೇದಾಗಿ ನಾನು ಒಂದು ಪಾತ್ರೆಗೆ ಒಂದೂವರೆ ಕಪ್ನಷ್ಟು ಚಿರೋಟಿ ರವೆನ ಹಾಕ್ಕೋತಾ ಇದ್ದೀನಿ ಇದಕ್ಕೆ ಒಂದು ಕಾಲು ಕಪ್ನಷ್ಟು ನೀರನ್ನು ಹಾಕ್ಕೊಂಡು ಒಂದು ಹತ್ತು ನಿಮಿಷ ಮಿನಿಮಮ್ ಅಂದರೂ ನೆನೆಸ್ಕೋಬೇಕು ಇಲ್ಲ ಇಪ್ಪತ್ತು ನಿಮಿಷ ಟೈಮ್ ಇದ್ದರೆ ನೆನೆಸ್ಕೋಬೋದು ಈಗ ಈ ರೀತಿಯಾಗಿ ಸಮತಟ್ಟಾಗಿ ಮಾಡಿಕೊಂಡು ನೆನೆಯೋಕ್ಕೆ ಬಿಡೋಣ ಈಗ ನೆಂದಿದೆ ಇದು ಸಾಕಷ್ಟು ಮೆತ್ತಗಾಗಿದೆಯಾ ಅಂತ ನೋಡಿಕೊಂಡು ಆಗಿರತ್ತೆ ಈಗ ಮುಂದಿನ ತಯಾರಿ ಮಾಡ್ಕೊಳ್ಳೋಣ ಒಂದು ಸೀಮೆ ಬದನೆಕಾಯಿ ತೊಗೊಂಡು ಅದ್ರ ಸಿಪ್ಪೆ ತೆಗೆದು ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಈ ರೀತಿಯಾಗಿ ನೀವು ಬೇಕಾದ್ರೆ ತುರ್ಕೋಬಹುದು ಈಗ ಒಂದು ಮಿಕ್ಸಿ ಜಾರ್ಗೆ ಒಂದೇ ಒಂದು ಹಸಿ ಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಾವು ಹೆಚ್ಚಿಟ್ಕೊಂಡಿರೋ ಒಂದು ಸೀಮೆ ಬದನೆಕಾಯಿ ಸ್ವಲ್ಪ ನೀರು ಬೇಕಾದರೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ಸಂಪೂರ್ಣವಾಗಿ ನುಣ್ಣಿಗೆ ಆಗಬೇಕು ಇದಕ್ಕೆ ಈಗಾಗಲೇ ನೆಂದಿರೋ ರವೆನ ಹಾಕ್ಕೊಂಡು ರುಬ್ಕೋಬೇಕು ಜಾಸ್ತಿ ನೀರು ಹಾಕೋದು ಬೇಡ ದೋಸೆ ಹಿಟ್ಟಿನ ಹದಕ್ಕೆ ರುಬ್ಕೋಬೇಕಾಗತ್ತೆ ಹಾಗಾಗಿ ಇದು ಈಗಾಗಲೇ ನೆಂದಿದೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೊಂಡು ರುಬ್ಕೊಂಡು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಈ ರೀತಿಯಾಗಿ ಒಂದು ಹದ ಇರಬೇಕು ತುಂಬ ನೀರಾಗೂ ಅಲ್ಲ ತುಂಬ ಗಟ್ಟಿಯಾಗೂ ಅಲ್ಲ ನಾರ್ಮಲ್ ದೋಸೆದು ಹಿಟ್ಟಿರುತ್ತಲ್ಲ ಆ ರೀತಿಯಾಗಿ ಇದ್ರೆ ಸಾಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಬಿಡೋಣ ಈಗ ಆಗಿದೆ ಇದು ಸಲ ಮಿಕ್ಸ್ ಮಾಡಿಕೊಂಡು ತವಾ ಈಗಾಗಲೇ ಕಾಯಕ್ಕೆ ಇಟ್ಟಿದ್ದು ದೋಸೆನ ಮಾಡ್ಕೋಬೇಕು ಈ ರೀತಿಯಾಗಿ ಒಂದು ಬಟ್ಟೆನಲ್ಲಿ ಒರೆಸ್ಕೊಂಡು ಒಂದು ಸೌಟಿನಷ್ಟು ಹಿಟ್ಟನ್ನು ಹಾಕ್ಕೊಂಡು ಈ ಥರ ಹರಡ್ಕೊಂಡು ಮುಚ್ಚಿ ಬೇಯಿಸ್ಕೋಬೇಕಾಗತ್ತೆ ಮೀಡಿಯಂ ಊರಿನಲ್ಲಿ ಈಗ ನೋಡಿ ಬೇಯ್ತಾ ಇದೆ ಈಗ ಮುಚ್ಚಲ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ ಒಂದು ನಿಮಿಷ ಕಾಲ ಇದಕ್ಕೆ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಂಡು ಕೆಳಗಡೆ ಮಾತ್ರ ಬೇಯಿಸ್ಕೊಂಡು ಒಂದು ಬದಿಯಲ್ಲಿ ಮಾತ್ರ ಬೇಯಿಸ್ಕೋಬೇಕು ಈಗ ಚೆನ್ನಾಗಿ ಬೆಂದಿದೆ ಅಂತಾದರೆ ಇದನ್ನು ತೆಕ್ಕಂಬಿಡ್ಬೋದು ನೋಡಿದ್ರಲ್ಲ ತುಂಬ ರುಚಿಯಾಗಿರುತ್ತೆ ತುಂಬ ಸುಲಭ ಕೂಡ ಮಾಡೋದು ದಿಢೀರ್ ಅಂತ ಏನಾದರೂ ಮಾಡಬೇಕು ಅಂತ ಬೆಳಗ್ಗೆ ಅಥವಾ ರಾತ್ರಿ ಅನಿಸಿದ್ರೆ ಇದನ್ನ ಮಾಡ್ಕೋಬಹುದು ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ